ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲಡಾಖ್ಗೆ ಇನ್ನರ್ ಲೈನ್ ಪರ್ಮಿಟ್ ಹೇಗೆ ತಗೊಳ್ಳೋದು ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಲಡಾಖ್ ಹೋದಾಗ ಯಾವುದೇ ರೀತಿ ಇನ್ನರ್ ಲೈನ್ ಪರ್ಮಿಟ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಎರಡನೇ ಸರಿ ಹೋದಾಗ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಫಾರಮ್ ಫಿಲಪ್ ಮಾಡಿಬಿಟ್ಟು ಅಲ್ಲೇ ಅಮೌಂಟ್ ಪೇ ಮಾಡಿ ಪರ್ಮಿಟನ್ನು ತೊಗೋಬೇಕಾಗಿತ್ತು. ಈಗ ಕೋವಿಡ್ ಎಲ್ಲ ಬಂದಮೇಲೆ ಏನಾಗಿದೆ, ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ನೀವು ಡಿ ಸಿ ಆಫೀಸ್ಗೆ ಹೋಗಬೇಕು, ಅಲ್ಲೇ ಪರ್ಮಿಟ್ ತೊಗೋಬೇಕು ಅನ್ನೋದೇನಿಲ್ಲ. ಮನೇಲೇ ಕುತ್ಕೊಂಡು ವೆಬ್ಸೈಟ್ ಮುಖಾಂತರ ನೀವು ಪರ್ಮಿಟ್ನ ಕಲೆಕ್ಟ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ನಾನು ಪರ್ಮಿಟ್ನ ಹೇಗೆ ತೊಗೊಳ್ಳೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೇನೆ. ನೀವು ಗೂಗಲ್ಗೆ ಹೋಗಿದ ತಕ್ಷಣ ಲಡಾಖ್ ಇನ್ನರ್ ಲೈನ್ ಪರ್ಮಿಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಒಂದು ಲಿಂಕ್ ಸಿಗುತ್ತೆ. ಈ ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 5 ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೀವು ಡೊಮೆಸ್ಟಿಕ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬೇಸಿಕ್ ಪರ್ಸ್ನಲ್ ಇನ್ಫಾರ್ಮೇಷನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೀವು ಯಾವ ಒಂದು ಐ ಡಿ ಕಾರ್ಡ್ನ ಕ್ಯಾರಿ ಮಾಡ್ತಿರೋ ಆ ಒಂದು ಐ ಡಿ ಕಾರ್ಡ್ನ ಇಲ್ಲಿ ಎಂಟರ್ ಮಾಡಿ. ನಾನಿಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಅಡ್ರೆಸ್ ಎಂಟರ್ ಮಾಡಿ. ನೀವೇ ಪರ್ಸ್ನಲ್ಲಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೈರೆಕ್ಟ್ಲಿ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಡೇಟ್ ಆಫ್ ಅರೈವಲ್ ಅಂದರೆ ನೀವು ಲಡಾಖ್ ರೀಜನ್ಗೆ ಯಾವಾಗ ಹೋಗ್ತೀರಾ, ಓಕೆ, ಆ ಒಂದು ಡೇಟ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ರೈಡ್ನ ಸ್ಟಾರ್ಟ್ ಮಾಡೋ ಡೇಟ್ ಅಲ್ಲ, ನೀವು ಲಡಾಖ್ ರೀಜನ್ಗೆ ಯಾವಾಗ ಎಂಟರ್ ಆಗ್ತೀರಾ. ಯಾಕೆಂದರೆ ನೀವು ಆಲ್ರೆಡಿ ರೂಟ್ ಪ್ಲ್ಯಾನ್ ಮಾಡಿರೋದ್ರಿಂದ ನಿಮ್ಮ ರೂಟ್ ಪ್ಲ್ಯಾನಲ್ಲಿ ನೀವು ಲಡಾಖ್ ಯಾವತ್ತು ಎಂಟರ್ ಆಗ್ತೀರಾ ಅನ್ನೋದು ಇರುತ್ತೆ. ಸೊ ಆ ಒಂದು ಡೇಟನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನಾನಿಲ್ಲಿ ಜಸ್ಟ್ ಒಂದು ರೆಫರೆನ್ಸ್ಗೋಸ್ಕರ ಒಂದು ಡೇಟ್ ತೊಗೊತಾ ಇದ್ದೀನಿ. ಸೊ ನಿಮಗೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇಶ್ಯೂ ಇಂಡಿವಿಜುವಲ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಥವಾ ಇಶ್ಯೂ ಗ್ರೂಪ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನೀವು ಅಕಸ್ಮಾತ್ ಏನಾದ್ರು ಸೋಲೋ ಹೋಗ್ತಾ ಇದ್ದರೆ ಇಶ್ಯೂ ಇಂಡಿವಿಜುವಲ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿ. ನೀವು ಅಕಸ್ಮಾತ್ 2-4 ಜನ ಅಥವಾ 6 ಜನ ಒಂದು ಗ್ರೂಪಾಗಿ ಹೋಗ್ತಾ ಇದ್ದೀರಾ ಅಂತಂದರೆ ಈ ಒಂದು ಗ್ರೂಪ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿ. ಈ ಗ್ರೂಪ್ ರಿಜಿಸ್ಟ್ರೇಷನಲ್ಲಿ ಏನಾಗುತ್ತೆ, ನಿಮ್ಮ ಜೊತೆಗೆ ಬರ್ತಕ್ಕಂಥ ಫ್ರೆಂಡ್ಸ್ಗಳು ಹೆಸರುಗಳು ಡೀಟೇಲ್ಸ್ಗಳನ್ನ ಎಂಟ್ರ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಇಂಡಿವಿಜುವಲ್ ಆದರೂ ಗ್ರೂಪ್ ಅದು ಒಂದೇ ಫಾರ್ಮ್ಯಾಟು, ಬೇರೆ ಏನು ಚೇಂಜ್ ಇಲ್ಲ. ಜಸ್ಟ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ಗ್ರೂಪ್ ರಿಜಿಸ್ಟ್ರೇಷನಲ್ಲಿ. ನಾನು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ ಇಂಡಿವಿಜುವಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ರೂಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ಆ ಒಂದು ರೂಟ್ ಪ್ಲ್ಯಾನಲ್ಲಿ ನೀವು ಲಡಾಖಲ್ಲಿ ಯಾವ್ಯಾವ ಜಾಗನ ವಿಸಿಟ್ ಮಾಡ್ತೀರಾ ಅಂತ ನಿಮ್ಗೆ ಅನಿಸುತ್ತೋ ಆ ಒಂದು ಸರ್ಕ್ಯೂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಸೆಲೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಪ್ರೊಸೀಡ್ ಮಾಡಿ. ನಾನು ಈ ಹಿಂದೆ ಕೊಟ್ಟಂಥ ರೂಟ್ ಪ್ಲ್ಯಾನಲ್ಲಿ ಯಾವ್ಯಾವ ಒಂದು ಪ್ಲೇಸಸ್ನ ನಾನು ಕವರ್ ಮಾಡಬೇಕು ಅಥವಾ ಮಾಡಿದೆ ಅಂತ ಇತ್ತು, ಆ ಒಂದು ಪ್ರಕಾರನೇ ನಾನು ಇನ್ನರ್ ಲೈನ್ ಪರ್ಮಿಟ್ನ ತೊಗೊಂಡಿದ್ದೆ. ಸೊ ಈಗ ನಾನು ಅದೇ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಸೊ ನೀವು ಯಾವುದೇ ಒಂದು ಸರ್ಕ್ಯೂಟ್ ತೊಗೊಳೋಕ್ಕಿಂತ ಮುಂಚೆ ಸರಿಯಾಗಿ ಒಂದು ಸರಿ ನೋಡ್ಕೊಳ್ಳಿ, ಓಕೆ, ಅದ್ರ ಪ್ರಕಾರನೇ ನೀವು ನಿಮ್ಮ ಸರ್ಕ್ಯೂಟ್ಗಳನ್ನ ಕ್ಲಿಕ್ ಮಾಡಿ. ಸೊ ನಾನೀಗ ಇಲ್ಲಿ 3 ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ಇದಾಗಿದ ತಕ್ಷಣ ಮತ್ತೆ ನಿಮ್ಮ ಡೇಟ್ ಆಫ್ ಅರೈವಲ್ ಕೇಳುತ್ತೆ, ಅದಾದಮೇಲೆ ಡೇಟ್ ಆಫ್ ಡಿಪಾರ್ಚರು ಕೇಳುತ್ತೆ. ಸೊ ನಾನೊಂದು ಅಪ್ರಾಕ್ಸಿಮೇಟಾಗಿ ಒಂದು 10 ಡೇಸ್ ತೊಗೊಂಡಿದ್ದೀನಿ. ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಡಿಕ್ಲರೇಷನ್ ಪಾಯಿಂಟ್ಸ್ಗಳಿರುತ್ತೆ. ಸೊ ಇದನ್ನೆಲ್ಲ ಓದ್ಕೊಂಡು ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ.
ಇದಾಗಿದ ತಕ್ಷಣವೇ ನಿಮಗೆ ಒಂದು ಪ್ರಿವ್ಯೂ ಸಿಗುತ್ತೆ. ಸೊ ನೀವು ಯಾವ ಸರ್ಕಿಟ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಡೇಟ್ ಆಫ್ ಅರೈವಲ್ ಏನು, ಡೇಟ್ ಆಫ್ ಡಿಪಾರ್ಚರ್ ಏನು, ಇದನ್ನೆಲ್ಲನೂ ನೋಡ್ಕೊಳ್ಳಿ. ಅದು ಇದ್ರ ನಂತರ ನಿಮಗೆ ಎಷ್ಟು ಅಮೌಂಟ್ ಅಂತ ಇರುತ್ತೆ ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಪೇ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ನಿಮ್ಮ ಕಾರ್ಡ್ ಡೀಟೇಲ್ಸ್ಗಳನ್ನ ಹಾಕ್ಬಿಟ್ಟು ನೀವು ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ತಕ್ಷಣವೇ ನಿಮಗೆ ಒಂದು ಲಿಂಕ್ ಬರುತ್ತೆ ನಿಮ್ಮ ಇಮೇಲ್ ಐ ಡಿಗೆ. ಸೊ ಆ ಲಿಂಕಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವು ಇದನ್ನು ಸಾಫ್ಟ್ ಕಾಪಿನಾದರೂ ನಿಮ್ಮ ಫೋನಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ, ಅಥವಾ ನೀವು ಒಂದು ಹಾರ್ಡ್ ಕಾಪಿ ತೆಗೆದಿಟ್ಕೊಂಡ್ರೂ ನಡೆಯುತ್ತೆ. ನನ್ನ ಪ್ರಕಾರ ನೀವು ಹೇಗಿದ್ದರೂ ಫೋನ್ ಕ್ಯಾರಿ ಮಾಡೇ ಮಾಡ್ತೀರಾ. ಸೊ ಫೋನಲ್ಲಿ ಒಂದು ಸಾಫ್ಟ್ ಕಾಪಿ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಸಪೋಸ್ ನಿಮ್ಮ ಫೋನ್ ಬ್ಯಾಟ್ರಿ ಡೆಡ್ ಆಗಿರುತ್ತೆ ಅಂದ್ಕೊಳ್ಳಿ, ಆ ಒಂದು ಕಾರಣಕ್ಕೆ ನೀವು ಒಂದು ಹಾರ್ಡ್ ಕಾಪಿ ನಿಮ್ಮ ಜೊತೇಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದಿಷ್ಟು ಪರ್ಮಿಟ್ ತೊಗೋಬೇಕಾದ್ರೆ ಫಾಲೋ ಮಾಡಬೇಕಾಗಿರೋ ಪ್ರೊಸೀಜರು. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ, ಬೇರೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಅವ್ರುಗಳಿಗೆ ಶೇರ್ ಮಾಡಿ. ಹಾಗೇ ನಿಮಗಿನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಏನಾದ್ರು ಅನಿಸಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.